ಶಾಂತಿ ಇಂದಿನ ಮಹಳಿಯ ದಿನಾಂಕ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ಅತಿ ಮಧುರ ತಂದೆ ಮಧುರರನ್ನಾಗಿ ಮಾಡಲಿಕ್ಕೆ ಬಂದಿದರೆ ನೀವು ದೇವತೆಗಳ ಸಮಾನ ಮಧುರ ಆಗಬೇಕು ಮತ್ತು ಅನ್ಯರನ್ನು ಕೂಡ ಮಧುರರನ್ನಾಗಿ ಮಾಡಬೇಕಾಗಿದೆ ಪ್ರಶ್ನೆ ಸದಾ ಸುಖಿಯಾಗಿರುವಂಥ ವರದಾನ ಎಂಥ ಮಕ್ಕಳಿಗೆ ಪ್ರಾಪ್ತಿಯಾಗತ್ತೆ ಉತ್ತರ ಯಾರಿಗೆ ಜ್ಞಾನ ರತ್ನಗಳ ಬೆಲೆ ಗೊತ್ತಿರುತ್ತೆ ಒಂದೊಂದು ರತ್ನವೂ ಕೂಡ ಪದುಮಾಪತಿಗಳನ್ನಾಗಿ ಮಾಡುವಂಥದ್ದಾಗಿದೆ ತಾವು ಮಕ್ಕಳು ಈ ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿ ರೂಪ ಬಸಂತರಾಗಿರಿ ಮುಖದಿಂದ ಸದಾ ಜ್ಞಾನ ರತ್ನಗಳೇ ಬರ್ತಾ ಇರಲಿ ಆಗ ಸದಾ ಸುಖಿ ಯಾವ ಮಕ್ಕಳು ಮಧುರರಾಗಿರ್ತಾರೆ ಅವರನ್ನು ನೋಡಿ ತಂದೆ ಖುಷಿ ಆಗ್ತಾರೆ ಮತ್ತು ಸದಾ ಸುಖಿಯಾಗುವ ವರದಾನವನ್ನು ಕೊಡ್ತಾರೆ ತಾವು ಮಕ್ಕಳು ಇದೇ ವರದಾನಗಳಿಂದ ಸದಾ ಆರೋಗ್ಯವಂತರು ಐಶ್ವರ್ಯವಂತರು ಆಗ್ತೀರ ಗೀತೆ ನಾನು ಹೃದಯದಲ್ಲಿ ಬಂದಿದ್ದೇನೆ ಓಂ ಶಾಂತಿ ಇದು ಎಷ್ಟು ಮಧುರವಾದಂತಹ ಗೀತೆಯಾಗಿದೆ ಬಲೆ ಇದು ಚಲನಚಿತ್ರದವರು ಮಾಡಿದ್ದಾರೆ ಈ ಹಾಡನ್ನು ಆದರೆ ಅವರು ಏನನ್ನೂ ಕೂಡ ತಿಳ್ಕೊಂಡಿಲ್ಲ ನೀವು ಮಧುರ ಮಕ್ಕಳು ಈ ಬೇಹದ್ದಿನ ನಾಟಕದಲ್ಲಿ ಪಾತ್ರವನ್ನ ಅಭಿನಯಿಸ್ತಾ ಇದ್ದೀರಾ ಬೇಹದ್ದಿನ ನಾಟಕದಲ್ಲಿ ಬೇಹದ್ದಿನ ತಂದೆನೂ ಕೂಡ ನಾಟಕದಲ್ಲಿ ಈಗ ಪಾತ್ರವನ್ನ ಅಭಿನಯಿಸ್ತಾ ಇದ್ದಾರೆ ತಾವು ಮಕ್ಕಳಿಗೆ ಮಧುರ ತಂದೆನೆ ಕಾಣಿಸ್ತಾರೆ ಆತ್ಮ ಈ ನಯನಗಳಿಂದ ಅನ್ಯರನ್ನ ನೋಡ್ತಾ ಇದೆ ಆತ್ಮವೂ ಕೂಡ ಸಮ್ಮುಖದಲ್ಲಿ ಕೊಳ್ತಿದೆ ಯಾರಿಗೋಸ್ಕರ ತಂದೆ ಮಧುರ ಮಕ್ಕಳೆ ಅಂತ ಹೇಳ್ತಾರೆ ಅನ್ನೋದನ್ನ ಆತ್ಮನೇ ತಿಳ್ಕೊಂಡಿದೆ ತಂದೆ ತಿಳಿಸ್ತಾರೆ ನಾನು ಎಲ್ಲ ಮಕ್ಕಳನ್ನ ಬಹಳ ಮಧುರನ್ನಾಗಿ ಮಾಡಲಿಕ್ಕೆ ಬಂದಿದ್ದೇನೆ ಮಾಯೆ ನಿಮ್ಮನ್ನ ತುಂಬ ಕಹಿಯನ್ನಾಗಿ ಮಾಡಿಬಿಟ್ಟಿದೆ ಇದನ್ನ ತಂದೆನೇ ಬಂದು ತಿಳಿಸ್ತಾರೆ ನೀವು ಎಷ್ಟೊಂದು ಮಧುರರಾಗಿದ್ರಿ ಅವಶ್ಯವಾಗಿ ನೀವು ಯಾವುದೇ ಮಂದಿರಗಳಿಗೆ ಹೋಗ್ತೀರಾ ಅಂದರೆ ದೇವತೆಗಳನ್ನು ಎಷ್ಟು ಮಧುರ ಆಗಿದ್ದಾರೆ ಅಂತ ತಿಳ್ಕೊಳ್ತಾ ಇದ್ರಿ ಮತ್ತು ಎಷ್ಟು ಮಧುರ ದೃಷ್ಟಿಯಿಂದ ನೋಡ್ತಾ ಇದ್ರಿ ಯಾವಾಗ ಮಂದಿರದ ಬಾಗಿಲು ತೆಗೆಯುತ್ತೋ ಕೂಡಲೇ ಮಧುರ ದೇವತೆಗಳ ದರ್ಶನ ಮಾಡೋಣ ಅಂತ ಎಲ್ಲರೂ ತಿಳ್ಕೊಳ್ತಾರೆ ಬಲೆ ಮೂರ್ತಿಯನ್ನ ಕಲ್ಲಿಂದ ಮಾಡಿಟ್ಟಿರ್ಬೋದು ಅದು ತಿಳ್ಕೊಳ್ತಾರೆ ಇವರು ಮಧುರರಾಗಿದ್ದು ಹೋಗಿದ್ದಾರೆ ಅಂತ ಶಿವನ ಮಂದಿರಕ್ಕೆ ಹೋದ್ರೆ ಅವರು ಕೂಡ ಅತ್ಯಂತ ಮಧುರರಾಗಿದ್ದಾರೆ ಮಧುರಾತಿ ಮಧುರ ತಂದೆ ಖಂಡಿತವಾಗಿ ಭಾರತದಲ್ಲಿನೇ ಬರ್ತಾರೆ ಮಂದಿರಗಳಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಇದ್ದು ಹೋಗಿರುವಂತವ್ರು ಅವಶ್ಯವಾಗಿ ಏನಾದ್ರೂ ಮಾಡಿ ಹೋಗಿರ್ಬೇಕು ಅತಿ ಮಧುರ ತಂದೆಯನ್ನ ಅರ್ತ್ಕೊಂಡಿರುವಂತವ್ರು ನೀವು ಮಕ್ಕಳೇ ಆಗಿದ್ದೀರಾ ಆದ್ದರಿಂದ ಅವಶ್ಯವಾಗಿ ನಿರಾಕಾರ ಪಿತಾ ಪರಮಾತ್ಮ ಎಲ್ಲರಿಗಿಂತ ಮಧುರ ಆಗಿದ್ದಾರೆ ಅನ್ನೋದನ್ನ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ಅದರಲ್ಲಿಯೂ ವಿಶೇಷವಾಗಿ ಭಾರತದಲ್ಲಿ ಶಿವತಂದೆಯ ಮಹಿಮೆಯನ್ನು ಬಹಳ ಮಾಡ್ತಾರೆ ಶಿವಕಾಶಿ ವಿಶ್ವನಾಥ ಗಂಗಾ ಅಂತ ಬಹಳ ಹೇಳ್ತಾರೆ ಅಲ್ಲಿಗೆ ಹೋಗಿ ಇರ್ತಾರೆ ಈ ಬ್ರಹ್ಮ ತಂದೆನೂ ಕೂಡ ಎಲ್ಲ ಕಡೆ ಸುತ್ತ ಬಂದಿದ್ದಾರೆ ಮನುಷ್ಯರು ಶಿವನ ಎಷ್ಟೊಂದು ಮಹಿಮೆ ಮಾಡ್ತಾರೆ ಇವರೆಲ್ಲರೂ ಕೂಡ ಮಧುರ ಮಕ್ಕಳು ಮನೆಯ ಮಕ್ಕಳಾಗಿದ್ದಾರೆ ಅಂತ ತಂದೆ ತಿಳ್ಕೊಳ್ತಾರೆ ಎಲ್ಲರಿಗೂ ನಂಬರ್ ವಾರ್ ಪಾತ್ರ ಸಿಗತ್ತೆ ಆದರೆ ಎಲ್ಲರ ದೃಷ್ಟಿ ನಾಯಕ ನಾಯಕಿಯ ಕಡೆ ಹೋಗುತ್ತೆ ಈಗ ಈ ನಾಟಕದಲ್ಲಿ ಯಾರು ಮುಖ್ಯ ನಾಯಕ ನಾಯಕಿ ಆಗಿದ್ದಾರೆ ಅವರಿಗೋಸ್ಕರ ನೀವು ಪಿತ ನಾವು ನಿಮ್ಮ ಬಾಲಕರು ಅಂತ ಹಾಡ್ತಾರೆ ಅಂತಹ ಮಾತಾಪಿತರ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಅನ್ನೋದು ನೀವು ಮಕ್ಕಳಿಗೆ ಈಗ ಗೊತ್ತಿದೆ ಪ್ರಪಂಚದ ಸಮ್ಮುಖ ಅಂತೂ ಇಲ್ಲ ಇವರಂತೂ ಗುಪ್ತ ಆಗಿದರೆ ಮನುಷ್ಯರು ಇವರ ಹೆಸರು ಗುರುತುಗಳನ್ನೇ ಸಂಪೂರ್ಣವಾಗಿ ಮಾರೆ ಮಾಡಿಬಿಟ್ಟಿದ್ದಾರೆ ಕೇವಲ ಚಿತ್ರ ಮಾತ್ರ ಇದೆ ಆದರೆ ಅದರಿಂದ ಏನೂ ಕೂಡ ಅರ್ಥ ಆಗೋದಿಲ್ಲ ಶಿವನ ಪೂಜಾರಿಗಳಂತೂ ಅನೇಕರಿದ್ದಾರೆ ಆದರೆ ಪೂರ್ಣ ಪರಿಚಯ ಅಂತೂ ಯಾರಿಗೂ ಇಲ್ಲ ನಿಮಗೆ ಗೊತ್ತಿದೆ ಶಿವಬಾಬ್ರವರು ಅತಿ ಮಧುರಾಗಿದ್ದಾರೆ ಅವರಂತಹ ಮಧುರರು ಮತ್ತಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಆ ಅತಿ ಮಧುರ ತಂದೆ ಬರದೇ ಇದ್ರೆ ಈ ಪತಿತ ಪ್ರಪಂಚ ಹೇಗೆ ಪಾವನಾಗತ್ತೆ ಈ ಸಮಯದಲ್ಲಿ ನೀವು ಮಕ್ಕಳ ಹೊರತು ಮತ್ತಾರೂ ಕೂಡ ಮಧುರವಾದಂಥವರು ಇಲ್ಲ ಬಲೆ ತಮ್ಮನ್ನ ಶಿವೋಹಂ ಭಗವಂತ ಅಂತ ಹೇಳ್ಕೊಳ್ತಾರೆ ಆದರೆ ಭಗವಂತ ಅಂತೂ ಇಷ್ಟು ಅತಿ ಮಧುರ ಆಗಿದರೆ ಅವರು ಪರಮಧಾಮದ ನಿವಾಸಿಗಳಾಗಿದ್ದಾರೆ ಅಂದಮೇಲೆ ನಾನೇ ಶಿವ ಭಗವಂತ ಅಂತ ಈ ಪತಿತ ಪ್ರಪಂಚದಲ್ಲಿ ಹೇಗೆ ಹೇಳ್ಕೊಳ್ತೀರಾ ಭಗವಂತನೂ ಕೂಡ ರಚಯಿತ ಪತಿತ ಆಗಿದ್ದಾರೆ ಅವರನ್ನು ಎಲ್ಲ ಭಕ್ತರು ನೆನಪು ಮಾಡ್ತಾರೆ ಆದರೆ ಭಕ್ತರೇ ಭಗವಂತ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ ನಿರಾಕಾರ ಶಿವನನ್ನ ಅತಿ ಮಧುರ ತಂದೆ ಅಂತ ಹೇಳಲಾಗತ್ತೆ ಮಧುರ ತಂದೆಯ ಮೂಲಕ ಮಧುರ ಮನೆಯಾದ ಸ್ವರ್ಗಕ್ಕೆ ಹೋಗ್ತೇವೆ ಈಗ ರಾಜಧಾನಿ ರಚನೆ ಆಗ್ತಾ ಇದೆ ಮಧುರ ತಂದೆ ನಮ್ಮನ್ನ ಬಹಳ ಮಧುರರನ್ನಾಗಿ ಈಗ ಮಾಡ್ತಾ ಇದ್ದಾರೆ ಯಾರು ಹೇಗಿರ್ತಾರೆ ಹಾಗೇನೆ ಮಾಡ್ತಾರೆ ಅಲ್ವಾ ತಂದೆ ತಿಳಿಸ್ತಾರೆ ನಾನು ನಿರಾಕಾರ ಆಗಿದ್ದೇನೆ ನೀವು ಆತ್ಮಗಳು ಕೂಡ ನಿರಾಕಾರಿಯಾಗಿದ್ದೀರಾ ಶಿವನ ಮಂದಿರದಲ್ಲಿ ಶಿವಲಿಂಗದ ಪೂಜೆಯಾಗತ್ತೆ ಯಜ್ಞವನ್ನು ರಚಿಸಿದಾಗ ಸಾಲಿಗ್ರಾಮ ಮತ್ತು ಶಿವಲಿಂಗವನ್ನು ಕೂಡ ಇಡ್ತಾರೆ ಮತ್ತು ಅವರ ಪೂಜೆ ಮಾಡ್ತಾರೆ ಬಹಳ ದೊಡ್ಡ ದೊಡ್ಡ ವ್ಯಾಪಾರಿಗಳು ಯಜ್ಞಗಳನ್ನು ರಚನೆ ಮಾಡ್ತಾರೆ ರುದ್ರ ಶಿವಲಿಂಗವನ್ನ ಮಾಡಿಸ್ತಾರೆ ಮತ್ತು ಸಾಲಿಗ್ರಾಮಗಳನ್ನು ಕೂಡ ಮಾಡಿಸ್ತಾರೆ ಯಜ್ಞಕ್ಕೋಸ್ಕರ ಬ್ರಾಹ್ಮಣರು ಪೂಜೆ ಮಾಡ್ತಾರೆ ನೀವು ಬ್ರಾಹ್ಮಣರೇ ಪೂಜ್ಯರಾಗಿದ್ರಿ ಮತ್ತೆ ಪೂಜಾರಿಗಳಾಗ್ಬಿಟ್ಟಿದ್ದೀರಾ ಶಿವಲಿಂಗ ಅಂತೂ ದೊಡ್ಡದಾಗಿ ಇರತ್ತೆ ಸಾಲಿಗ್ರಾಮ ಅಂತೂ ಚಿಕ್ಕದನ್ನಾಗಿ ಮಾಡಿ ಪೂಜೆ ಮಾಡ್ತಾರೆ ಇದರ ಹೆಸರು ರುದ್ರ ಜ್ಞಾನ ಯಜ್ಞ ಆಗಿದೆ ಅಂದಾಗ ಅವರು ಮಾಡೋದು ಮಣ್ಣಿನ ಪೂಜೆ ಮೂರ್ತಿ ಮುಂತಾದವುಗಳನ್ನು ಸ್ಮಾರಕವಾಗಿ ಮಣ್ಣಿನಲ್ಲಿ ಮಾಡ್ತಾರೆ ನಂತರ ಪೂಜಾರಿಗಳಾಗಿ ಕುಳಿತು ಪೂಜೆಯನ್ನು ಮಾಡ್ತಾರೆ ಭಾರತ ಪೂಜ್ಯವಾಗಿತ್ತು ಸತ್ಯ ತ್ರೇತಾಯುಗದಲ್ಲಿ ಪೂಜಾರಿ ತನ ಅಥವಾ ಭಕ್ತಿ ಇರಲಿಲ್ಲ ಅರ್ಧ ಕಲ್ಪ ಜ್ಞಾನ ಇರ್ತು ಅರ್ಧ ಕಲ್ಪ ಭಕ್ತಿ ಇದೆ ತಾವೇ ಪೂಜ್ಯ ಮತ್ತು ತಾವೇ ಪೂಜಾರಿಗಳು ಅಂತ ಗಾಯನ ಮಾಡಲಾಗತ್ತೆ ನಂತರ ಎಲ್ಲರೂ ಕೂಡ ಭಗವಂತ ಅಂತ ಹೇಳ್ತಾರೆ ಭಗವಂತನೇ ಪೂಜ್ಯರಾಗಿದ್ರು ಭಗವಂತನೇ ಪೂಜಾರಿ ಆಗ್ತಾರೆ ಅಂತ ತಿಳ್ಕೊಳ್ತಾರೆ ಇದಕ್ಕೆ ಉಲ್ಟಾ ಜ್ಞಾನ ಅಂತ ಹೇಳಲಾಗತ್ತೆ ತಂದೆಯನ್ನ ಎಲ್ಲರೂ ಕೂಡ ಹೇ ಭಗವಂತ ಹೇ ಪತಿತ ಪಾವನ ಹೇ ದಯಾ ಹೃದಯಿ ಅಂತ ಆಹ್ವಾನ ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಿ ಅರ್ಧ ಕಲ್ಪ ಭಕ್ತರು ಆಹ್ವಾನ ಮಾಡ್ತಾರೆ ಸ್ವರ್ಗದಲ್ಲಿದ್ದಾಗ ನೀವೇ ಮಾಲೀಕರಾಗಿದ್ರಿ ನಿಮ್ಮನ್ನು ಬಹಳಷ್ಟು ಮಧುರನನ್ನಾಗಿ ಮಾಡ್ತೇನೆ ಅಂತ ತಂದೆ ಹೇಳ್ತಾರೆ ಭಗವಂತ ಎಷ್ಟೊಂದು ಮಧುರ ಎಷ್ಟೊಂದು ಪ್ರಿಯ ಶಿವ ಬೋಲ ಭಗವಂತ ಆಗಿದ್ದಾರೆ ಶಂಕರನ ಹೆಸರನ್ನು ಹಾಕೋದಿಲ್ಲ ಶಿವ ನಿರಾಕಾರ ಶಂಕರ ಆಕಾರಿ ಇಬ್ರು ಕೂಡ ಒಂದೇ ಅನ್ನೋದು ತಪ್ಪಾಗಿದೆ ಮನುಷ್ಯರು ಯಾವುದಾದ್ರೂ ಮಂದಿರದಲ್ಲಿ ಹೋದರೆ ಒಬ್ಬ ನಿರಾಕಾರ ತಂದೆಯನ್ನು ಪೂಜೆ ಮಾಡ್ತಾರೆ ಎಲ್ಲರನ್ನ ಸೇರಿಸ್ತಾರೆ ಅಚ್ಯುತಂ ಕೇಶವಂ ಶ್ರೀರಾಮ ನಾರಾಯಣಂ ಅನ್ನೋ ಹಾಡನ್ನು ಆಡ್ತಾರೆ ಈಗ ರಾಮ ಎಲ್ಲಿದ್ದಾರೆ ನಾರಾಯಣ ಎಲ್ಲಿದ್ದಾರೆ ಎಲ್ಲರನ್ನ ಒಟ್ಟಿಗೆ ಸೇರಿಸ್ಬಿಟ್ಟಿದ್ದಾರೆ ವ್ಯಾಸ ಯಾರು ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ವಾಸ್ತವದಲ್ಲಿ ಸತ್ಯವ್ಯಾಸ ಸುಖದೈವನಿಗೆ ನೀವು ಮಕ್ಕಳಾಗಿದ್ದೀರಾ ತಂದೆನೇ ಕುಳಿತು ರಾಜಯೋಗದ ಜ್ಞಾನವನ್ನ ತಿಳಿಸ್ಕೊಡ್ತಾರೆ ಮತ್ತು ಆ ಸುಖ ದೇವನಿಗೆ ನಾವು ಮಕ್ಕಳಾಗಿದ್ದೇವೆ ಸತ್ಯ ಸತ್ಯವಾದ ಬ್ರಾಹ್ಮಣರಾಗಿದ್ದೇವೆ ನಾವು ಪ್ರತ್ಯಕ್ಷದಲ್ಲಿ ಕುಳಿತು ಸಹಜ ರಾಜಯೋಗವನ್ನ ಕಲಿತಾ ಇದ್ದೇವೆ ಆದ್ದರಿಂದ ನಾವು ಮನುಷ್ಯರಿಂದ ದೇವತೆಗಳಾಗ್ತೇವೆ ದೇವತೆಗಳ ಮುಂದೆ ಹೋಗಿ ನಾವು ಪಾಪಿಗಳು ನೀಚರು ಅಪ್ರಿಯರಾಗಿದ್ದೇವೆ ಅಂತ ಗಾಯನ ಮಾಡ್ತಾರೆ ಅವರು ಬಹಳ ಮಧುರರಾಗಿದ್ದಾರೆ ಈ ಲಕ್ಷ್ಮೀನಾರಾಯಣರೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡ್ಕೊಳ್ತಾರೆ ತತ್ತತ್ವಂ ಈ ಜ್ಞಾನ ನಿಮಗೆ ಸಿಗತ್ತೆ ಲಕ್ಷ್ಮೀ ನಾರಾಯಣರಲ್ಲಂತೂ ಈ ಜ್ಞಾನ ಇರೋದಿಲ್ಲ ನಾವು ಅಲ್ಲಿ ಯಾರಿಗೂ ಈ ಜ್ಞಾನದಿಂದ ದೇವತೆಗಳನ್ನಾಗಿ ಮಾಡೋದಿಲ್ಲ ಅಂದಾಗ ಬೇರೆ ಏನು ಕೆಲಸ ಮಾಡ್ತೀರಾ ಇಲ್ಲಿ ಎಷ್ಟೊಂದು ಕೆಲಸ ಇದೆ ಈಗ ನಾವು ಮಧುರ ತಂದೆಯ ಮಕ್ಕಳಾಗಿದ್ದೇವೆ ನಂತರ ಲಕ್ಷ್ಮೀ ಶ್ರೀ ನಾರಾಯಣ ಆಗ್ತೇವೆ ನಾವು ಮಧುರ ತಂದೆಯಿಂದ ಮಧುರರಾಗ್ತೇವೆ ಅನ್ನೋದು ನಿಮಗೆ ಗೊತ್ತಿದೆ ಶಿವಬಾಬರವರು ಶ್ರೀ ಶ್ರೀ ಮಧುರಾತಿ ಮಧುರ ಹಾಕಿದರೆ ಅವರಿಂದ ನಾವು ಮಧುರರಾಗ್ತೇವೆ ನಾವು ನಮ್ಮನ್ನ ಶ್ರೀ ಶ್ರೀ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ತಿಳ್ಕೊಳ್ಳುವಂಥ ಮಾತುಗಳು ನೀವು ಎಷ್ಟು ಅಶರೀರಿಗಳು ದೇಹಿ ಅಭಿಮಾನಿಗಳಾಗಿ ತಂದೆಯನ್ನ ನೆನಪು ಮಾಡ್ತೀರಾ ಅಷ್ಟು ಮಧುರರಾಗ್ತೀರ ದೇಹಿ ಅಭಿಮಾನಿಗಳಾಗಿ ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡಬೇಕು ಈ ಒಂದು ಮುಖ್ಯವಾದಂಥ ಮಾತನ್ನ ಮರಿಬಾರ್ದು ನನ್ನನ್ನ ನೆನಪು ಮಾಡಿದಾಗ ನನ್ನ ರೀತಿನೇ ಆಗ್ತೀರಾ ಅಂದಾಗ ಈ ರೀತಿ ಮಾಡುವ ತಂದೆಯನ್ನ ಎಷ್ಟೊಂದು ನೆನಪು ಮಾಡಬೇಕು ತಂದೆ ಮಧುರತೆಯ ಶಿಖರಾಗಿದ್ದಾರೆ ಸ್ಮರಣೆಯನ್ನ ಮಾಡಿ ಮಾಡಿ ಸುಖವನ್ನ ಪಡೆಯಿರಿ ಅಂತ ಹೇಳ್ತಾರೆ ಅಲ್ವಾ ಕೆಲವರು ಸ್ಮರಣೆಯನ್ನೇ ಮಾಡೋದಿಲ್ಲ ಮಾಲೆಯನ್ನೂ ಕೂಡ ತಿರುಗಿಸೋದಿಲ್ಲ ಕೇವಲ ನೆನಪು ಮಾಡ್ತಾರೆ ಈ ಮಾಲೆ ಯಾರ ನೆನಪಿನಲ್ಲಿ ಮಾಡಲಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಕೇವಲ ರಾಮ ರಾಮ ಅಂತ ಜಪ ಮಾಡ್ತಾರೆ ಮಾಲೆಯನ್ನ ತಿರುಗಿಸ್ತಾರೆ ಈಗ ನಿಮ್ಮ ರಾಮ ಶಿವ ತಂದೆಯಾಗಿದ್ದರೆ ನಾವು ಅವರಿಗೆ ಮಕ್ಕಳಾಗಿದ್ದೇವೆ ಆದ್ದರಿಂದ ಸ್ಮರಣೆ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ತಾರೆ ಮಾಲೆಯನ್ನ ತಿರುಗಿಸೋದು ಕೂಡ ಪೂಜಾರಿಯ ಗುರುತುಗಳಾಗಿವೆ ನಾವು ತಂದೆಯನ್ನ ಬಹಳ ನೆನಪು ಮಾಡ್ತೇವೆ ನೆನಪಿನಿಂದಲೇ ನಾವು ಆರೋಗ್ಯವಂತರು ನಿರೋಗಿಗಳಾಗ್ತೇವೆ ತಂದೆ ತಿಳಿಸ್ತಾರೆ ಅಶರೀರಿಗಳಾಗಿ ನಾನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ಜೀವನದ ದೋಣಿಯು ಪಾರಾಗತ್ತೆ ಅಂತ ಪದೇ ಪದೇ ಹೇಳ್ತಾರೆ ಹತ್ತು ಇಪ್ಪತ್ತು ಭುಜಗಳು ಹಾಗೂ ಸೊಂಡಿಲಿರುವಂಥ ಮನುಷ್ಯರಂತೂ ಯಾರು ಕೂಡ ಇರೋದಿಲ್ಲ ಮೂಗಿನಿಂದ ಅಂತೂ ಯಾವುದೇ ದೇವತೆಗಳು ಬರ್ಲಿಕ್ಕಂತೂ ಸಾಧ್ಯ ಇಲ್ಲ ಈ ಮಾತುಗಳನ್ನ ಈಗ ಕೇಳ್ತೀರಾ ಅಂದ್ರೆ ಇದೆಲ್ಲವೂ ಏನಾಗಿದೆ ಅನ್ನೋದನ್ನ ತಿಳ್ಕೊಂಡಿದೀರ ಇದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಗಳು ಸತ್ಯ ಯುಗದಲ್ಲಿ ಇದ್ಯಾವುದೂ ಕೂಡ ಇರೋದಿಲ್ಲ ಭಕ್ತಿ ಅರ್ಧ ಕಲ್ಪ ನಡೆಯತ್ತೆ ಜ್ಞಾನದ ಪ್ರಾಲಬ್ಧ ಅರ್ಧ ಕಲ್ಪ ನಡೆಯೆ ಜ್ಞಾನದಿಂದ ಇಪ್ಪತ್ತೊಂದು ಜನ್ಮಗಳವರೆಗೆ ಆಸ್ತಿ ಸಿಗತ್ತೆ ಹೇಗೆ ಭಕ್ತಿಯ ಆಸ್ತಿ ಸಿಗತ್ತೆ ಮೊದಲು ಭಕ್ತಿನೂ ಕೂಡ ಸತೋಪ್ರಧಾನ ಆಗಿತ್ತು ನಂತರ ಸತೋ ರಜೋ ತಮೋ ಬರುತ್ತೆ ತಂದೆಯಿಂದಲೇ ಆಸ್ತಿ ಸಿಗತ್ತೆ ನಂತರ ಮೊದಲು ಸತೋ ಪ್ರಧಾನ ನಂತರ ಸತೋ ರಜೋ ತಮೋದಲ್ಲಿ ಬರ್ತಾರೆ ಜ್ಞಾನದ ಆಸ್ತಿನೂ ಕೂಡ ಸತೋ ಪ್ರಧಾನ ಸತೋ ರಜೋ ತಮೋದಲ್ಲಿ ಬರುತ್ತೆ ಇದು ಕೂಡ ತಿಳ್ಕೊಳ್ಳುವಂತಹ ಮಾತುಗಳು ಮೊದಲು ತಿಳ್ಕೊಳ್ಬೇಕು ನಾವು ಆತ್ಮಗಳು ಅತಿ ಪ್ರಿಯ ತಂದೆಗೆ ಮಕ್ಕಳಾಗಿದ್ದೇವೆ ತಂದೆ ಈ ಶರೀರದಲ್ಲಿ ಬಂದಿದ್ದಾರೆ ಶರೀರ ಇಲ್ಲದೆ ಮೂಳಿಯನ್ನು ನುಡಿಸ್ಲಿಕ್ಕೆ ಹೇಗೆ ಸಾಧ್ಯ ನಿರಾಕಾರಿ ಪ್ರಪಂಚ ಅಂತೂ ಶಾಂತಿಯುತ ಪ್ರಪಂಚ ಆಗಿದೆ ನಂತರ ಸನ್ಹೆಯ ಪ್ರಪಂಚ ಮತ್ತು ಇದು ಶಬ್ದದ ಪ್ರಪಂಚವಾಗಿದೆ ಸಾಕಾರ ಲೋಕ ಮೂರು ಲೋಕಗಳಿದೆ ಅಲ್ವಾ ಒಂದೊಂದು ಮಾತು ನೀವು ಹೊಸದಾಗಿರೋದನ್ನೇ ಕೇಳ್ತೀರಾ ಪ್ರಪಂಚದಲ್ಲಿ ಬೇರೆ ಯಾರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನೀವು ತಿಳ್ಕೊಂಡಿದ್ದೀರಾ ನಾವು ಆತ್ಮಗಳು ಶಾಂತಿ ಧಾಮದಿಂದಲೇ ಬರ್ತೇವೆ ಅಲ್ಲಿಯ ನಿವಾಸಿಗಳಾಗಿದ್ದೇವೆ ಆದ್ದರಿಂದ ಇದರ ಹೆಸರು ಬ್ರಹ್ಮಾಂಡ ಆದ್ದರಿಂದ ಅದರ ಹೆಸರು ಬ್ರಹ್ಮಾಂಡ ಅಂತ ಹೇಳಲಾಗತ್ತೆ ಅಂಡಾಕಾರದಲ್ಲಿ ಆತ್ಮಗಳಿರ್ತಾರೆ ಆದರೆ ಈ ರೀತಿ ಇರೋದಿಲ್ಲ ಒಂದು ವೇಳೆ ನಕ್ಷತ್ರ ಅಂತ ಹೇಳಿದ್ರೆ ನಕ್ಷತ್ರದ ಪೂಜೆ ಹೇಗಾಗತ್ತೆ ಹಣ್ಣು ಹೂ ಹಾಲು ಮುಂತಾದವುಗಳನ್ನು ಅದರ ಮೇಲೆ ಹೇಗೆ ಇಟ್ಟು ಪೂಜೆ ಮಾಡಲಿಕ್ಕೆ ಸಾಧ್ಯ ಹೆಸರಂತೂ ಶಿವ ಅನ್ನೋದು ಸತ್ಯ ಈ ರೀತಿಯೆಲ್ಲ ಅವರು ತಂದೆ ದೊಡ್ಡ ಆಕೃತಿಯಲ್ಲಿರ್ತಾರೆ ಅಂತ ಅಲ್ಲ ನಾವು ಆತ್ಮಗಳು ಚಿಕ್ಕದಾಗಿದ್ದೇವೆ ಪರಮಧಾಮದಲ್ಲಿರುವ ಆತ್ಮ ಪ್ರಿಯಾತಿ ಪ್ರಿಯ ಆಗಿದರೆ ಅವರನ್ನೇ ಪರಮ ಎಂದು ಕರೀಲಾಗತ್ತೆ ನೀವು ತಿಳ್ಕೊಂಡಿದ್ದೀರಾ ನಾವು ತಂದೆಯ ಶ್ರೀಮತದಂತೆ ನಡಿಬೇಕಾಗಿದೆ ಅತ್ಯಂತ ಮಧುರಾತಿ ಮಧುರ ತಂದೆ ಬಂದು ನಮ್ಮನ್ನು ಅತ್ಯಂತ ಮಧುರರನ್ನಾಗಿ ಮಾಡ್ತಿದ್ದಾರೆ ಆತ್ಮ ಮಧುರವಾಗುತ್ತೆ ಅಂದರೆ ಶರೀರನೂ ಕೂಡ ಮಧುರವಾಗಿರೋದೇ ಸಿಗತ್ತೆ ತಂದೆ ತಿಳಿಸ್ತಾರೆ ಕೇವಲ ಬೀಜ ಮತ್ತು ವೃಕ್ಷವನ್ನ ನೆನಪು ಮಾಡಿ ಬೀಜ ರೂಪ ತಂದೆ ಮೇಲಿದ್ದಾರೆ ಅವರು ವೃಕ್ಷಪತಿಯಾಗಿದ್ದಾರೆ ಇದು ತಳಪಾಯ ಆಗಿದೆ ನಂತರ ಇದರಿಂದ ರಂಬೆ ಕೊಂಬೆಗಳು ಬರುತ್ತೆ ಪ್ರಪಂಚದಲ್ಲಿ ಬೇರೆ ಯಾರ ಬುದ್ಧಿಯಲ್ಲಿನೂ ಕೂಡ ಇದಿಲ್ಲ ತಂದೆ ತಿಳಿಸ್ತಾರೆ ಮುದ್ದಾದ ಮಕ್ಕಳೇ ನಿರಾಕಾರ ತಂದೆ ಈ ಬ್ರಹ್ಮ ಶರೀರದ ಮೂಲಕ ಮಾತನಾಡ್ತಾರೆ ನೀವು ಈ ಕಿವಿಗಳ ಮೂಲಕ ಕೇಳ್ತೀರಾ ಆತ್ಮನೇ ಧಾರಣೆ ಮಾಡತ್ತೆ ಜ್ಞಾನ ಸೂರ್ಯ ಪ್ರತ್ಯಕ್ಷ ಆದಾಗ ಅಜ್ಞಾನದ ಅಂಧಕಾರ ವಿನಾಶ ಆಗತ್ತೆ ಅಂಧಕಾರ ಅಂತೂ ರಾತ್ರಿ ಅಲ್ವಾ ಇದಂತೂ ಘೋರ ಅಂಧಕಾರ ಆಗಿದೆ ಅಂತ ಮನುಷ್ಯರು ಯಾರು ತಿಳ್ಕೊಂಡಿಲ್ಲ ಈಗ ನೀವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂಡಿದೀರ ಸನ್ಯಾಸಿಗಳು ಕೂಡ ಭಗವಂತನನ್ನು ಅಂತ್ಯವಿಲ್ಲದವರು ಈಶ್ವರ ನಿನ್ನ ಗತಿ ಮತ ಭಿನ್ನವಾಗಿದೆ ಅಂತ ಹೇಳ್ತಾರೆ ಈಶ್ವರ ಬಂದು ಗತಿ ಸದ್ಗತಿಯನ್ನ ಕೊಡ್ತಾರೆ ಅಂತ ನೀವಂತೂ ತಿಳ್ಕೊಂಡಿದ್ದೀರಾ ಶ್ರೀಮತದಿಂದ ನಾವೇ ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿ ಆಗ್ತೇವೆ ಅನ್ನೋದನ್ನ ತಿಳ್ಕೊಂಡಿದ್ದೀರಾ ಎಷ್ಟೊಂದು ಶ್ರೇಷ್ಠ ನಶೆ ಆಗಿದೆ ಗುರಿ ಉದ್ದೇಶ ಅಂತೂ ಒಂದೇ ಆಗಿದೆ ಅಲ್ವಾ ಬ್ಯಾರಿಸ್ಟರ್ ಆಗ್ತಾರೆ ಆದರೆ ನಂಬರ್ ವಾರ್ ಆಗ್ತಾರೆ ಆದ್ದರಿಂದ ತಂದೆ ತಾಯಿಯನ್ನು ಅನುಕರಣೆ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಾ ತಂದೆ ತಾಯಿ ಪುರುಷಾರ್ಥವನ್ನು ಮಾಡಿ ನಂಬರ್ ಒನ್ನಲ್ಲಿ ಹೋಗ್ತಾರೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ ಹಾಗಾದರೆ ನಾವು ಪುರುಷಾರ್ಥವನ್ನು ಮಾಡಬೇಕಾಗಿದೆ ನಾವು ಕೂಡ ಎಷ್ಟು ಮಧುರರಾಗಬೇಕು ಮಕ್ಕಳು ತಂದೆ ತಾಯಿಯ ಸಿಂಹಾಸನವನ್ನು ಗೆಲ್ತಾರೆ ಅವರು ದೊಡ್ಡವರಾಗ್ತಾರೆ ಅಂದಾಗ ತಂದೆ ತಾಯಿ ಸಿಂಹಾಸನದಿಂದ ಇಳಿತಾರೆ ಹೇಗೆ ನೀವು ತಂದೆ ತಾಯಿಯ ಸಿಂಹಾಸನವನ್ನು ನೀವು ಕೂಡ ಗೆಲ್ತೀರಾ ನೀವು ಮಕ್ಕಳು ಈಗ ಬಹಳ ಪ್ರಿಯರು ಬಹಳ ಮಧುರರಾಗಬೇಕು ನಿಮ್ಮ ಬಾಯಿಂದ ಸದಾ ರತ್ನಗಳೇ ಬರಬೇಕು ನೀವು ರೂಪ ಬಸಂತರಾಗಿದ್ದೀರಾ ಇದನ್ನು ಒಂದು ಕತೆ ಮಾಡಿದರೆ ಇದು ಜ್ಞಾನ ರತ್ನವಾಗಿದೆ ರತ್ನಗಳನ್ನಂತೂ ಬ್ರಹ್ಮ ತಂದೆ ಬಹಳ ಚೆನ್ನಾಗಿ ಅರ್ತ್ಕೊಂಡಿದ್ದಾರೆ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ವಜ್ರದ ವ್ಯಾಪಾರವಾಗಿದೆ ಇದೂ ಕೂಡ ಜ್ಞಾನರತ್ನ ಒಂದೊಂದು ಜ್ಞಾನ ರತ್ನಗಳ ಧಾರಣೆ ಆಗುತ್ತೆ ಇದರಿಂದ ನೀವು ಎಣಿಸಲಾರದಷ್ಟು ಪದುಮಾಪತಿಗಳು ಆಗ್ಬಿಡ್ತೀರಾ ನಿಮ್ಮ ಮಹಲುಗಳಲ್ಲಿ ಬಹಳಷ್ಟು ಚಿನ್ನದ ಇಟ್ಟಿಗೆಗಳು ವಜ್ರ ವೈಡೂರ್ಯಗಳನ್ನು ಹಾಕ್ತಾರೆ ಬಹಳ ಸುಖಿಗಳಾಗಿರ್ತೀರ ಸದಾ ನಿರೋಗಿಗಳು ಸದಾ ಸಂಪದ್ಭರಿತರಾಗಿರ್ತೀರ ಅಂತ ತಂದೆ ವರದಾನ ಕೊಡ್ತಾರೆ ಎಷ್ಟು ಮಧುರರಾಗ್ತಿರೋ ಅಷ್ಟು ತಂದೆಯು ಆಗ್ತಾರೆ ಶಾಲೆಯಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳನ್ನು ತಿಳ್ಕೊಳ್ತಾರೆ ಅಲ್ವಾ ಇವರಂತೂ ಬೇಹದ್ದಿನ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಈಗ ನೀವು ಮಕ್ಕಳು ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೀರಾ ಮುರುಳಿಯನ್ನು ಕೂಡ ಹಾಗೇ ಹೇಳ್ತಾರೆ ಅದರ ನಂತರ ಜ್ಞಾನಿ ಆತ್ಮಗಳನ್ನು ಇಲ್ಲಿರಲಿಕ್ಕೆ ಬಿಡೋದಿಲ್ಲ ನೀವು ಹೋಗಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವ ಸೇವೆ ಮಾಡಿ ಅಂತ ತಂದೆ ಹೇಳ್ತಾರೆ ಈಗಂತೂ ನಲವತ್ತೈದರಿಂದ ಐವತ್ತು ವರ್ಷ ಆಯಸ್ಸಿರುತ್ತೆ ಯೋಗಿಯ ಆಯಸ್ಸು ದೀರ್ಘವಾಗಿರತ್ತೆ ಕೃಷ್ಣನನ್ನು ಮಹಾತ್ಮ ಯೋಗೇಶ್ವರ ಅಂತ ಕರೀತಾರೆ ಅವನ ರಾಜ್ಯ ಇದ್ದಾಗ ಆಯಸ್ಸು ನೂರೈವತ್ತು ವರ್ಷಗಳಷ್ಟಿತ್ತು ಈಗ ರೋಗಿಗಳಾಗಿದ್ದಾರೆ ಎಲ್ಲರೂ ಲೆಕ್ಕಾಚಾರ ಅಂತೂ ಇದೆ ಅಲ್ವಾ ಆದರೆ ಮನುಷ್ಯರು ತಿಳ್ಕೊಂಡೇ ಇಲ್ಲ ಬುದ್ಧಿ ರೂಪಿ ಪಾತ್ರೆ ಯಾವುದು ಚಿನ್ನ ಆಗಿತ್ತು ಅದರಲ್ಲಿ ವಿಷ ತುಂಬಿಕೊಂಡಿರೋದ್ರಿಂದ ಈ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಈಗ ತಂದೆ ಜ್ಞಾನಾಮೃತವನ್ನು ಕೊಟ್ಟು ಚಿನ್ನವನ್ನಾಗಿ ಮಾಡ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಮಾತಾ ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಉದಾಹರಣೆಗಾಗಿ ಮುಖ್ಯ ಸಾರ ತಂದೆಯ ಸಮಾನ ಮಧುರರಾಗಬೇಕು ಬಾಯಿಂದ ಎಂದಿಗೂ ಕಠಿಣ ಮಾತುಗಳು ಬರಬಾರ್ದು ಸದಾ ಮಧುರ ಮಾತುಗಳನ್ನೇ ಆಡಬೇಕಾಗಿದೆ ತಂದೆ ನಮಗೆ ಯಾವ ಅಮೂಲ್ಯ ಜ್ಞಾನರತ್ನಗಳನ್ನು ಕೊಡ್ತಿದ್ದಾರೆ ಅದರ ಬೆಲೆಯನ್ನು ತಿಳ್ಕೊಂಡು ಒಳ್ಳೆಯ ರೀತಿಯಲ್ಲಿ ಧಾರಣೆ ಮಾಡಿಕೊಳ್ಬೇಕು ವರದಾನ ತಮ್ಮ ಅರ್ಷಿತ ಮುಖದ ಮೂಲಕ ಪ್ರಭು ಪಸಂದಾಗುವಂತಹ ಖುಷಿಯ ಖಜಾನೆಯಿಂದ ಸಂಪನ್ನಭವ ಬಾಬ್ದಾದರವರು ಬ್ರಾಹ್ಮಣ ಜನ್ಮ ಪಡ್ಕೊಂಡ ತಕ್ಷಣ ಎಲ್ಲರಿಗೂ ಖುಷಿಯ ದೊಡ್ಡ ಖಜಾನೆ ಕೊಟ್ಟಿದ್ದಾರೆ ಇದು ಬ್ರಾಹ್ಮಣ ಜನ್ಮದ ಉಡುಗೊರೆಯಾಗಿದೆ ಬಾಬ್ ದಾದರವರು ಎಲ್ಲ ಮಕ್ಕಳ ಮುಖದಲ್ಲಿ ಸದಾ ಖುಷಿಯನ್ನು ನೋಡಲಿಕ್ಕೆ ಇಚ್ಛೆ ಪಡ್ತಾರೆ ಸದಾ ಹರ್ಷಿತ ಚಿಯರ್ಫುಲ್ ಮುಖವೇ ಪ್ರಭುವಿಗೆ ಇಷ್ಟ ಆಗತ್ತೆ ಮತ್ತು ಪ್ರತಿಯೊಬ್ಬರಿಗೂ ಇದೇ ಇಷ್ಟ ಆಗತ್ತೆ ಸದಾ ಖುಷಿಯಾಗಿರಬೇಕಾದ್ರೆ ಇದೇ ಹಾಡನ್ನು ಹಾಡ್ತೀರಿ ಏನನ್ನು ಪಡಿಬೇಕಿತ್ತು ಅದನ್ನು ಪಡ್ಕೊಂಡಿದ್ದೇನೆ ಬೇರೆ ಏನು ಉಳ್ಕೊಂಡಿದೆ ನಶೆಯಿಂದ ನೀವು ಇದನ್ನು ಹೇಳಬೇಕು ಖುಷಿಯಿಂದ ಹೇಳಬೇಕು ನೀವೇ ಖುಷಿಯಿಂದ ಇಲ್ಲದೆ ಇದ್ರೆ ಬೇರೆ ಯಾರು ಇರಲಿಕ್ಕೆ ಸಾಧ್ಯ ಆಗತ್ತೆ ಸ್ಲೋಗನ್ ನಿರಾಕಾರಿ ನಿರಹಂಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ವಿಶ್ವವನ್ನು ಪ್ರಕಾಶತೆ ನಿರಾಕಾರಿ ನಿರಹಂಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ವಿಶ್ವವನ್ನು ಪ್ರಕಾಶಿತ ಮಾಡುವಂತಹ ಚೈತನ್ಯ ದೀಪಗಳಾಗಿ ಓಂ ಶಾಂತಿ